ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 53ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾಮ ಲಕ್ಷ್ಮಣರಿಬ್ಬರು ರಾರೀಚನ ವಂಚನೆಯ ಕಾರಣದಿಂದಾಗಿ ಆಶ್ರಮದಿಂದ ದೂರವಿರುವಂತಹ ಸಂದರ್ಭವನ್ನೇ ನೋಡಿ ವಂಚಕನಾದಂತಹ ಹೇಡಿಯೂ ಆದಂತಹ ರಾಕ್ಷಸ ರಾಜನಾದ ರಾವಣನು ಸೀತೆಯನ್ನು ವಂಚಿಸಿ ಆಕೆಯನ್ನು ಅಪಹರಿಸುತ್ತಾನೆ. ಆ ಸಂದರ್ಭದಲ್ಲಿ ಆಕೆ ಆ ರಾವಣನೊಡನೆ ಹೋರಾಡಿ ಸೀತೆಯನ್ನು ಉಳಿಸಲು ಪ್ರಯತ್ನಪಟ್ಟಂತಹ ಆ ಜಟಾಯುವೇ ಶ್ರೇಷ್ಠ. ಆತನ ಧರ್ಮವೇನಿದೆ, ಆತನ ಮನಸ್ಥಿತಿ ಏನಿದೆ, ಅದೇ ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇರಬೇಕಲ್ಲವೇ? ಸನಾತನ ಧರ್ಮವನ್ನು ನಾಶಗೊಳಿಸುತ್ತಿರುವಂತಹ ರಾಕ್ಷಸ ಸಂತತಿಗಳೇ ರಾಷ್ಟ್ರದಾದ್ಯಂತ ಹೆಚ್ಚುತ್ತಿರುವಾಗ ಅಂತಹ ದುಷ್ಟ ಸಂತತಿಯ ವಿರುದ್ಧವಾಗಿ ನಿಲ್ಲುವಂತಹ ಆತ್ಮಸ್ಥೈರ್ಯ, ಆ ಜಟಾಯುವಿನ ಆತ್ಮಸ್ಥೈರ್ಯ ನಮ್ಮೆಲ್ಲರಲ್ಲೂ ಇರಬೇಕಲ್ಲವೇ? ಈ ರೀತಿಯಾಗಿ ಹೇಡಿಯಂತೆ ಸೀತೆಯನ್ನು ಅಪಹರಿಸುತ್ತಿರುವ ಜಟಾಯುವನ್ನು ಕೊಂದಂತಹ ರಾವಣನು ಸೀತೆಯನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಸೀತೆಯು ಆತನನ್ನು ಧಿಕ್ಕರಿಸುತ್ತಾಳೆ. ಜನಕಾತ್ಮಜೆಯಾದ ಸೀತೆಯು ಮಹತ್ತಾದ ಭಯಕ್ಕೆ ಸಿಲುಕಿ ಗಾಬರಿಗೊಂಡು ದುಃಖಿಸುತ್ತಾ ರೋಷದಿಂದಲೂ ರೋದನದಿಂದಲೂ ಕೆಂಪೇರಿದ ಕಣ್ಣುಗಳುಳ್ಳವಳಾಗಿ ಅಂತರಿಕ್ಷದಲ್ಲಿ ತನ್ನನ್ನು ಎತ್ತಿಕೊಂಡು ಹಾರಿ ಹೋಗುತ್ತಿರುವ ಭಯಂಕರ ನೇತ್ರಗಳುಳ್ಳ ಆ ರಾಕ್ಷಸ ರಾಜನನ್ನು ನೋಡಿ ದೈನ್ಯದಿಂದ ಅಳುತ್ತಾ ಹೀಗೆಂದಳು: ಎಲಾ ನೀಚನಾದ ರಾವಣ, ನಾನೊಬ್ಬಳೇ ಇರುವುದನ್ನು ತಿಳಿದು ನನ್ನನ್ನು ಕದ್ದುಕೊಂಡು ಹೋಗುತ್ತಿರುವೆಯಲ್ಲ, ಈ ಕೆಲಸದಿಂದ ನಿನಗೆ ನಾಚಿಕೆಯಾಗುತ್ತಿಲ್ಲವೇ? ಎಲಾ ದುಷ್ಟಾತ್ಮ, ನನ್ನನ್ನು ಅಪಹರಿಸಲು ಇಚ್ಛೆಯುಳ್ಳವನಾಗಿ ಹೇಡಿಯಾದ ನಿನ್ನಿಂದಲೇ ನನ್ನ ಪತಿಯು ಮಾಯಾ ಮೃಗ ರೂಪದಿಂದ ದೂರಕ್ಕೆ ಸೆಳೆಯಲ್ಪಟ್ಟನು. ನನ್ನನ್ನು ಕಾಪಾಡಲು ಯತ್ನಿಸಿದ ನನ್ನ ಮಾವನಿಗೆ ಸಖನಾದಂತಹ ವೃದ್ಧನಾದ ಗೃಧ್ರರಾಜನು ಕೊಲ್ಲಲ್ಪಟ್ಟನು. ಆಹಾ ರಾಕ್ಷಸಾಧಮ, ನಿನ್ನ ಪರಾಕ್ರಮವು ಅತ್ಯುತ್ತಮವಾದುದು. ನಿನ್ನ ಹೆಸರನ್ನು ಸಾರಿಕೊಂಡು ಯುದ್ಧದಲ್ಲಿ ನೀನು ನನ್ನನ್ನು ಗೆದ್ದೆ. ಎಲಾ ನೀಚ, ಯಾರೂ ಇಲ್ಲದ ಸಮಯದಲ್ಲಿ ಪರಸ್ತ್ರೀಯನ್ನು ಅಪಹರಿಸಿ ತಂದ ಕುತ್ಸಿತವಾದ ಕಾರ್ಯವನ್ನು ಮಾಡಿ ಹೇಗೆ ನಿನಗೆ ನಾಚಿಕೆಯಾಗುತ್ತಿಲ್ಲ? ಕ್ರೂರನೆಂದು ತಿಳಿದುಕೊಂಡಿರುವ ನಿನ್ನ ಕ್ರೂರವೋ ಅಧರ್ಮವೋ ಆದ ಕಾರ್ಯವನ್ನು ಲೋಕದ ಜನಗಳು ನೀಚ ಕೃತ್ಯವೆಂದು ಸಾರುವರು. ಆಗ ನೀನು ಹೇಳಿಕೊಂಡ ಶೌರ್ಯವನ್ನು ಬಲವನ್ನು ಸುಡು. ಕುಲಕ್ಕೆ ನಿಂದ್ಯವಾದ ನಿನ್ನ ಈ ನಡತೆಯನ್ನು ಲೋಕವೆಲ್ಲವೂ ಸುಡಲಿ. ಹೀಗೆ ವೇಗದಿಂದ ಓಡುತ್ತಿರುವಾಗ ನಾನೇನು ತಾನೇ ಮಾಡಬಲ್ಲೆ? ಸ್ವಲ್ಪ ಕಾಲವಾದರೂ ನಿಲ್ಲು. ಒಂದು ಕ್ಷಣಕಾಲ ನಿಂತರೂ ಪ್ರಾಣ ಸಹಿತ ನೀನು ಹಿಂದಿರುಗಲಾರೆ. ಆ ರಾಜಪುತ್ರರ ಕಣ್ಣಿಗೆ ಬಿದ್ದುದೆ ಆದರೆ ನೀನು ಸೇನಾ ಸಮೇತನಾಗಿದ್ದರೂ ಸ್ವಲ್ಪ ಕಾಲವೂ ನೀನು ಬದುಕಿರಲಾರೆ. ಕಾಡಿನಲ್ಲಿ ಉರಿಯುತ್ತಿರುವ ಬೆಂಕಿಯನ್ನು ಹಕ್ಕಿಯು ಮುಟ್ಟಲಾಗದಂತೆ ಅವರ ಬಾಣದ ಸ್ಪರ್ಶವನ್ನು ನೀನು ಯಾವ ವಿಧದಿಂದಲೂ ತಡೆದುಕೊಳ್ಳಲಾರೆ. ರಾವಣ, ನಿನಗೆ ಒಳ್ಳೆಯದನ್ನು ಹಿತವಾದುದನ್ನು ಹೇಳುತ್ತೇನೆ. ನನ್ನನ್ನು ಒಳ್ಳೆಯ ಮಾತಿನಿಂದ ಬಿಟ್ಟು ಬಿಡು. ನೀನು ನನ್ನನ್ನು ಬಿಡದೆ ಹೋದರೆ ನನ್ನ ಅಪಹರಣದ ಸಿಟ್ಟಿನಿಂದ ನನ್ನ ಪತಿಯು ತಮ್ಮನೊಡಗೂಡಿ ನಿನ್ನ ನಾಶಕ್ಕೆ ಏರ್ಪಾಡು ಮಾಡುವನು. ಬಲಾತ್ಕಾರದಿಂದ ನನ್ನನ್ನು ಅಪಹರಿಸಬೇಕೆಂದು ಯಾವ ಉದ್ಯಮವನ್ನು ಮಾಡುತ್ತಿರುವೆಯೋ ಆ ಉದ್ಯಮವು ನಿಷ್ಪ್ರಯೋಜನವಾಗುವುದು. ದೇವ ಸಮಾನನಾದ ಆ ಪತಿಯನ್ನು ನಾನು ಕಾಣದೆ ಶತ್ರು ವಶಳಾಗಿ ಬಹಳ ಕಾಲ ಪ್ರಾಣದೊಂದಿಗೆ ಇರಲಾರನು. ಮರಣ ಕಾಲದಲ್ಲಿ ಮನುಷ್ಯನು ಮಾಡಬಾರದುದನ್ನು ಗೈಯುವಂತೆ ನಿನಗೆ ಹಿತವೂ ಶ್ರೇಯಸ್ಕರವೂ ಆದುದು ನಿನಗೆ ಈಗ ತಿಳಿಯುತ್ತಿಲ್ಲ. ಸಾಯಲಿರುವವರೆಲ್ಲರಿಗೂ ಯಾವುದು ಪಥ್ಯವೋ ಅದು ಹಿಡಿಸುವುದಿಲ್ಲ. ಎಲಾ ರಾವಣ, ಭಯಪಡಬೇಕಾದ ಈ ಸಂದರ್ಭದಲ್ಲಿ ನೀನು ಭಯರಹಿತನಾಗಿರುವುದರಿಂದ ನಿನ್ನ ಕತ್ತಿಗೆ ಯಮಪಾಶವು ಬಿಗಿದಿರುವುದು ಕಂಡುಬರುತ್ತಿದೆ. ರಾವಣ, ಹೊಂಬಣ್ಣದ ಮರಗಳನ್ನು ರಕ್ತರಾಶಿಯ ಪ್ರವಾಹವುಳ್ಳ ಭಯಂಕರವಾದ ವೈತರಣಿ ನದಿಯನ್ನು ಮೊನಚಾದ ಕತ್ತಿಗಳೇ ಎಲೆಗಳಾಗಿ ಉಳ್ಳ ಭಯಂಕರವಾದ ವನವನ್ನು ಇದು ನರಕದಲ್ಲಿ ಇರುವಂತಹದ್ದು.
ನೀನು ಕಾಣುವುದು ದಿಟ ಶುದ್ಧ ಚಿನ್ನದ ಪುಷ್ಪಗಳನ್ನು, ವೈಢೂರ್ಯ ಮಣಿಗಳಿಂದ ಅಲಂಕೃತವಾದ ಎಲೆಗಳನ್ನು, ಕಬ್ಬಿಣದ ಮುಳ್ಳುಗಳನ್ನು ಹೊಂದಿರುವ ಭಯಂಕರವಾದ ಶಾಲ್ಮಲಿ ವೃಕ್ಷವನ್ನು ನೀನು ಕಾಣುವೆ. ದಯಾಹೀನವನಾದ ನೀನು ಆ ಮಹಾತ್ಮನಿಗೆ ಇಂಥ ಅಪರಾಧವನ್ನೆಸಗಿ ವಿಷ ಕುಡಿದವನಂತೆ ನಿನ್ನ ಪ್ರಾಣವನ್ನು ಬಹಳ ಕಾಲ ಇಟ್ಟುಕೊಂಡಿರಲಾರೆ. ರಾವಣ, ನೀನು ಬಿಚ್ಚಲಾಗದಂಥ ಯಮಪಾಶದಿಂದ ಬದ್ಧನಾಗಿರುವೆ. ಮಹಾತ್ಮನಾದ ನನ್ನ ಪತಿಯಿಂದ ಸೌಖ್ಯವನ್ನು ಅಂದರೆ ಬಿಡುಗಡೆಯನ್ನು ಎಲ್ಲಿಗೆ ಹೋದರೆ ತಾನೇ ನೀನು ಹೊಂದಬಲ್ಲೆ? ಮಹಾರಣ್ಯದಲ್ಲಿ ನಿಮಿಷ ಮಾತ್ರದಲ್ಲಿ ತಮ್ಮನ ಸಹಾಯವೂ ಇಲ್ಲದೆ 14,000 ರಾಕ್ಷಸರನ್ನು ಯಾವನು ಕೊಂದನು? ಅಂತಹ ಸರ್ವಾಸ್ತ್ರ ಪಾಂಡಿತ್ಯವುಳ್ಳವನು, ಬಲಶಾಲಿಯೂ ಆದ ಶೂರನಾದ ರಾಮನು ತನ್ನ ಇಷ್ಟ ಭಾರ್ಯೆಯನ್ನು ಅಪಹರಿಸಿದ ನಿನ್ನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಲ್ಲದೆ ಹೇಗಿದ್ದಾನು? ಈ ಮಾತನ್ನು ಇನ್ನೂ ಅನೇಕ ಬಿರುಸು ಮಾತುಗಳನ್ನು ಹೇಳುತ್ತಾ ರಾವಣನ ತೊಡೆಯ ಮೇಲೆ ಸಿಲುಕಿ ಭಯ ದುಃಖಗಳಿಂದ ಕೂಡಿದ ಸೀತಾದೇವಿಯು ದೈನ್ಯದಿಂದ ರೋಧಿಸಿದಳು. ಈ ಪ್ರಕಾರ ದೈನ್ಯದಿಂದ ಬಹಳವಾಗಿ ಪರಿತಪಿಸಿ ಮಾತನಾಡಿ ವಿಲ್ಪಿಸುತ್ತಾ ದೀನಳಾಗಿ ಹೊರಳಾಡುತ್ತಾ ಮೈಯೆಲ್ಲ ನಡುಗುತ್ತಲಿದ್ದ ರಾಜಪುತ್ರಿಯಾದ ಸೀತಾದೇವಿಯನ್ನು ಪಾಪಿ ರಾವಣನು ಅಪಹರಿಸಿಕೊಂಡು ಹೋದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 53ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.